ನಮಸ್ತೆ. ವಾಸವಿ ಸಾಹಿತ್ಯ ಕಲಾ ವೇದಿಕೆ ಅರ್ಪಿಸುವ ಕನ್ನಡ ಬಲ್ಲವರು ಓದಲೇಬೇಕಾದ ಪುಸ್ತಕಗಳ ಪರಿಚಯಾತ್ಮಕ ಕಾರ್ಯಕ್ರಮದಲ್ಲಿ ಓದ್ತಾ ಇರೋ ಪುಸ್ತಕ ಮಾಸ್ತಿಯವರ ಸಣ್ಣ ಕಥೆಗಳು. ಕಥೆ ಹೆಸರು ಮಾಯಣ್ಣನ ಕನ್ನಡಿ ಭಾಗ ಒಂದು. ನಮ್ಮ ಹಿರಿಯ ಮಿತ್ರ ಕೃಷ್ಣಸ್ವಾಮಿಯವರು ಒಮ್ಮೊಮ್ಮೆ ತಮಗೆ ಅನೇಕ ಸಂಗತಿಗಳನ್ನು ತಿಳಿಸಿದ ಒಬ್ಬ ಗುರುಗಳ ಮಾತನ್ನು ಹೇಳುವರು. ಅವರು ಹೇಳಿದ ಸಂಗತಿಗಳನ್ನು ನೆನೆದರೆ ಇವರ ಆ ಗುರು ಒಂದು ವಿಶಿಷ್ಟ ರೀತಿಯ ಗುರು ಎನ್ನುವಂತೂ ಕಾಣುತ್ತಿತ್ತು. ಗುರುವಿನ ಬಳಿ ಒಬ್ಬ ಸೇವಕ ಇದ್ದ. ಅವನ ಹೆಸರು ಮಾಯಣ್ಣ. ಹತ್ತಿರ ಬಂದವರು ಕೇಳಿದ ಪ್ರಶ್ನೆಗೆ ಬಹುವೇಳೆ ಗುರು ಇದಕ್ಕೆ ಉತ್ತರ ನಿಮಗೆ ನಮ್ಮ ಮಾಯಣ್ಣನ ಕನ್ನಡಿಯಲ್ಲಿ ಕಾಣುತ್ತದೆ, ಅದನ್ನು ನೋಡಿ ಎಂದು ಹೇಳುವರು. ಸೇವಕನಿಗೆ ಮಾಯಣ್ಣ ಇವರಿಗೆ ನಿನ್ನ ಕನ್ನಡಿ ತೋರಿಸು ಎಂದು ಅಪ್ಪಣೆ ಮಾಡುವರು. ಆ ಕನ್ನಡಿ ಪಕ್ಕದ ಕೋಣೆಯಲ್ಲಿ ಇರುವುದು. ಅದರ ಎದುರಿಗೆ ಒಂದು ಪೀಠ ಇರುವುದು. ಮಾಯಣ್ಣ ನಿಮ್ಮನ್ನು ಕರೆದುಕೊಂಡು ಹೋಗಿ ಆ ಪೀಠದ ಮೇಲೆ ಕುಳ್ಳಿರಿಸುವನು. ನೋಡಿ ಸ್ವಾಮಿ ಎನ್ನುವನು. ಪ್ರಶ್ನೆ ಮಾಡಿದವರು ಕನ್ನಡಿಯಲ್ಲಿ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಕಾಣುವರು. ಆಗಾಗ ಇಂಥ ಮಾತು ಬಂದ ವೇಳೆ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದವರು ಕಂಡದ್ದೇನು ಎನ್ನುವುದನ್ನು ಕೃಷ್ಣಸ್ವಾಮಿ ತಿಳಿಸಿದರು. ಇದನ್ನು ಅವರ ಮಾತಿನಲ್ಲಿ ಹೇಳುತ್ತೇನೆ. ಆತ್ಮೌಪಮ್ಯ. ನನ್ನ ಗೆಳೆಯ ರೂಪವಂತ, ಅಷ್ಟು ಪುಣ್ಯವಂತ. ನನ್ನ ಗುರು ಇಲ್ಲಿದ್ದಾಗ ಅವನು ಒಮ್ಮೆ ನನ್ನನ್ನು ನೋಡಲು ಬಂದ. ನಾನು ಗುರುಗಳನ್ನು ನೋಡಲು ಹೊರಡುವುದರಲ್ಲಿದ್ದೆ. ಅವನು ನಾನೂ ಬರಲೇ ಎಂದು ಕೇಳಿದ. ಬರುವುದಾದರೆ ಬಾ, ಬಿಡುವಿದ್ದರೆ ಹೇಗೆಂದು ನಾನು ಹೇಳಿದೆ. ಬಿಡುವಿದೆ, ಬರುತ್ತೇನೆ ಎಂದು ಅವನು ನನ್ನ ಜೊತೆಗೆ ಬಂದ. ಗುರುಗಳನ್ನು ಕಂಡೆವು. ಅವರು ನಾರಾಯಣ ಸ್ಮರಣೆ ಮಾಡಿ ಕುಳಿತುಕೊಳ್ಳಿ ಎಂದರು. ನಾವೆದುರಿನಲ್ಲಿ ಕುಳಿತೆವು. ನಾನು ಅವರಿಗೆ ಗೆಳೆಯನ ಪರಿಚಯವನ್ನು ಹೇಳಿದೆ. ಗುರುಗಳು ತುಂಬಾ ಸಂತೋಷಪಟ್ಟರು. ತಾವಾಗಿ ನಮ್ಮನ್ನು ಕಾಣಬೇಕೆಂದರು ಎನ್ನುತ್ತೀರಿ, ಇದರಿಂದ ಸ್ನೇಹಪರರೆಂದು ಕಾಣುತ್ತದೆ. ಅದು ಬಹಳ ಒಳ್ಳೆಯ ಗುಣ, ಶುಭಕ್ಕೆ ಆತರ. ಇಷ್ಟು ಮಾತನ್ನು ಹೇಳಿ ಗುರುಗಳು ವಾಡಿಕೆಯಂತೆ ಆಗ ತಾವು ಯೋಚಿಸುತ್ತಿದ್ದ ಸಂಗತಿಯನ್ನು ಕುರಿತು ನಾಲ್ಕು ಮಾತನ್ನು ಹೇಳಿದರು. ಸಂಗತಿ, ವಿಭೂತಿಮತ್ತಾದ ಸತ್ವ ತನ್ನ ಶ್ರೇಯಸ್ಸಿನ ಅಂಶದಿಂದ ಉದಿಸಿದ್ದಾಗಿರುತ್ತದೆ ಎನ್ನುವ ಶ್ರೀಕೃಷ್ಣನ ವಾಕ್ಯ. ಅವರ ಮಾತಿನ ಸಾರ, ಲೋಕರಕ್ಷಕ ತತ್ವ 10 ಅವತಾರ ಮಾಡಿತು ಎನ್ನುವುದು ಒಂದು ಸಂಕೇತ ಅಷ್ಟೇ. ದಿಟದಲ್ಲಿ ಅದರ ಅವತಾರಕ್ಕೆ ಸಂಖ್ಯೆಯ ಪರಿಮಿತಿ ಇಲ್ಲ, ಕಾಲದ ಮಿತಿ ಅಂತೂ ಇಲ್ಲವೇ ಇಲ್ಲ. ಅದು ಸದಾ ಅವತಾರ ಮಾಡುತ್ತಿರುತ್ತದೆ. ಅದರ ಅವತಾರಗಳ ಸಂಖ್ಯೆ ಇಷ್ಟು ಅಷ್ಟು ಅನ್ನುವಂತಿಲ್ಲ. ಈ ಮಾತು ಮುಗಿದ ಮೇಲೆ ನಾನು ವಾಡಿಕೆಯಂತೆ ಅಪ್ಪಣೆಯಾದರೆ ನಾವು ಹೊರಡುತ್ತೇವೆ ಎಂದೆ. ಗುರುಗಳು ಸಂತೋಷವಾಗಿ ಹೋಗಿ ಬನ್ನಿ ಎಂದರು. ಹತ್ತಿರದ ತಟ್ಟೆಯಿಂದ ಅಕ್ಷತೆಯನ್ನು ತೆಗೆದು ಇಬ್ಬರಿಗೂ ಕೊಟ್ಟರು. ನನ್ನ ಗೆಳೆಯ, ಗುರುಗಳ ದರ್ಶನ ಆದದ್ದು ಭಾಗ್ಯ, ನನಗೆ ಏನಾದರೂ ಉಪದೇಶ ಮಾಡಬೇಕು ಎಂದ. ಗುರುಗಳು ಕೆಲವು ಕ್ಷಣ ನೆಟ್ಟ ದೃಷ್ಟಿಯಿಂದ ಅವನನ್ನು ನೋಡಿದರು. ಆಮೇಲೆ ಮಾಯಣ್ಣನನ್ನು ಕರೆದು ಇವರಿಗೆ ಕನ್ನಡಿ ತೋರಿಸು ಎಂದರು. ನಾನು ಗೆಳೆಯನಿಗೆ ಕನ್ನಡಿಯಲ್ಲಿ ನೋಡು, ನನಗೆ ಉಪದೇಶ ದೊರೆಯುತ್ತದೆ, ನಾನು ಇಲ್ಲಿಯೇ ಇರುತ್ತೇನೆ ಎಂದೆ. ಅವನು ಪಕ್ಕದ ಕೋಣೆಗೆ ಹೋದ. ಅವನು ಬರುವ ವೇಳೆಗೆ ಗುರು ಈ ಮುನ್ನ ಅವತಾರಗಳನ್ನು ಕುರಿತು ಮಾತುಗಳನ್ನಷ್ಟೇ ಮತ್ತಷ್ಟು ಸ್ಮರಿಸಿದರು. 10 ನಿಮಿಷ ಕಳೆದಿರಬೇಕು. ಗೆಳೆಯ ಹಿಂದಕ್ಕೆ ಬಂದ. ಬೆಳಗ್ಗೆ ನನ್ನನ್ನು ಕಾಣಲು ಬಂದವನು ಎಷ್ಟು ಹರ್ಷವಾಗಿದ್ದವನು ಈಗ ಬರುತ್ತಾ ಪೆಚ್ಚು ಮೋರೆ ಹಾಕಿಕೊಂಡು ಬಹಳ ದೀನನಾಗಿ ಕಂಡ. ಏನಾಯ್ತು ಇವನಿಗೆ ಎಂದು ನನಗೆ ಭಯವೇ ಆಯಿತು. ಬಂದವನು ಗುರುಗಳ ಎದುರಿಗೆ ಮಂಡಿ ಊರಿ ನಮಸ್ಕಾರ ಮಾಡಿ, ನಾನು ಪಾಪಿ, ನನಗೆ ಎಚ್ಚರಿಕೆ ಕೊಟ್ಟು ನನ್ನನ್ನು ಬದುಕಿಸಿದ್ದೀರಿ, ಮುಂದಕ್ಕೂ ಹೀಗೆ ಕಾಪಾಡಬೇಕು ಎಂದು ಬೇಡಿದ. ಗುರುಗಳು ನೀವು ಕನ್ನಡಿಯಲ್ಲಿ ಏನು ಕಂಡಿರಿ ಅದು ನಮಗೆ ತಿಳಿಯದು, ಅದು ಏನು ಎಂದು ನಾವು ಕೇಳುವುದಿಲ್ಲ. ಕನ್ನಡಿ ನಮಗೆ ಎಚ್ಚರಿಕೆ ಕೊಟ್ಟಿತು ಎನ್ನುತ್ತಿದ್ದೀರಿ, ಅದನ್ನು ಸ್ವೀಕರಿಸಿ ತಪ್ಪು ದಾರಿಯನ್ನು ಬಿಡಿ, ಬದುಕಿಕೊಳ್ಳಿ. ಇದು ನಾನು ಮಾಡುವ ಆಶೀರ್ವಾದ. ಗೆಳೆಯ, ಕನ್ನಡಿಯಲ್ಲಿ ನಾನು ಏನು ಕಂಡೆ ಅದು ಏನು ತಿಳಿಯದು. ನಾನು ಗೆಳೆಯನಿಗೆ ತಿಳಿದಿದ್ದರೆ ತಿಳಿಯದು ಎಂದು ಅಪ್ಪಣೆ ಕೊಡುತ್ತಿದ್ದರೆ ತಿಳಿಯದು, ಆ ವಿಷಯ ನಿನಗೆ ಶಂಕೆ ಬೇಡ ಎಂದೆ. ಆಯಿತು, ನನ್ನ ತಪ್ಪು ಇಂಥದ್ದು ಎನ್ನುವುದು ತಿಳಿಯಿತು ಅಂತ ಶಂಕೆ ಬೇಡ ಎನ್ನುವುದಕ್ಕಾಗಿ ತಾವು ಈ ಅಪ್ಪಣೆ ಮಾಡುತ್ತಿದ್ದೀರಿ. ಇದು ತಮ್ಮ ಕ್ಷಮೆ ಎಷ್ಟು ದೊಡ್ಡದು ಎಂಬುದನ್ನು ತಿಳಿಸುತ್ತದೆ. ಇರುತ್ತಾ ತಪ್ಪು ತಿಳಿದು ಅದನ್ನು ಬಿಡುತ್ತೇನೆ ಎಂದು ನಾನು ನಿಶ್ಚಯ ಮಾಡಿಕೊಂಡಿದ್ದೇನೆ. ಅದನ್ನು ಸನ್ನಿಧಾನದಲ್ಲಿ ಅರಿಕೆ ಮಾಡೋಣ ಎನ್ನಿಸುತ್ತಿದೆ. ಜೊತೆಗೆ ನನ್ನ ಗೆಳೆಯನಿಗೂ ಈ ಸಂಗತಿ ತಿಳಿದಿರಲಿ ಎಂದು ನನಗೆ ಅಪೇಕ್ಷೆಯಾಗುತ್ತಿದೆ. ಆದ್ದರಿಂದ ಅರಿಕೆ ಮಾಡಲು ಅನುಜ್ಞೆ ಕೊಡಬೇಕು. ನಾವು ಸಾಮಾನ್ಯವಾಗಿ ಜನ ಕಂಡದ್ದು ಏನು ಅಂತ ತಿಳಿಯಲು ಬಯಸುವುದಿಲ್ಲ. ಕನ್ನಡಿ ಅವರವರಿಗೆ ಅವರವರ ತಪ್ಪನ್ನು ತಿಳಿಸಿರುತ್ತದೆ. ಅದನ್ನು ತಿಳಿದು ನಮಗೆ ಆಗಬೇಕಾದದ್ದೇನು? ಅಷ್ಟೇ ಅಲ್ಲ, ಅಯ್ಯೋ ಇಂಥವರು ಇಂಥ ತಪ್ಪು ಮಾಡಿದರೆ ಎಂದು ವ್ಯಥೆ ಆಗಬಹುದು. ತಿಳಿಯದಿದ್ದರೆ ಆ ವ್ಯಥೆ ಇಲ್ಲ. ಆದ್ದರಿಂದ ಆಗುವ ಮನಕಷಾಯವೂ ಇಲ್ಲ. ಆ ಕಷಾಯದಿಂದ ತಪಸ್ಸಿಗೆ ಸೋಕಬಹುದಾದ ಕುಂದೂ ಇಲ್ಲ. ಇದು ಶುಭವೇ. ಆದರೂ ತಾವೇ ಬೇಡುವುದರಿಂದ ನಾವು ಕೇಳುವುದಿಲ್ಲ ಎನ್ನಬಾರದು. ತಿಳಿಸಿ ಕೇಳುತ್ತೇವೆ. ನಾನು ಸಂಸಾರದಲ್ಲಿ ಸುಖವಾಗಿದ್ದೇನೆ. ನಮ್ಮ ನೆರೆಮನೆಯ ಹೆಣ್ಮಕ್ಕಳಲ್ಲಿ ಒಬ್ಬಾಕೆ ತುಂಬ ರೂಪವತಿ. ನಾನೇನು ಬೇಕೆಂದು ಆಕೆ ಹತ್ತಿರ ಹೋಗುತ್ತೇನೆ ಎಂದಲ್ಲ. ಆದರೂ ಆಕೆ ಆಗಾಗ ಅವರ ಮನೆಯಿಂದ ಹೊರಗೆ ಬರುತ್ತಿರುವಾಗ ನಾನು ಆಕೆಯನ್ನು ನೋಡುತ್ತೇನೆ. ರೂಪವತಿಯನ್ನು ಸ್ವಲ್ಪ ಆಸೆಯಿಂದಲೂ ನೋಡುತ್ತೇನೆ. ಅದನ್ನು ಆಕೆ ಗಮನಿಸಿರಬೇಕು. ಒಂದೆರಡು ಬಾರಿ ಆಕೆಯೂ ನನ್ನ ಕಡೆಗೆ ನೋಡಿದ್ದಾರೆ. ಒಮ್ಮೆ ಮುಸಿನಗೆ ನಕ್ಕಂತೆ ಕಂಡಿದ್ದಾರೆ.
ಇದರಿಂದ ನನ್ನ ಮಗೆ ಮನಸ್ಸು ಚಲಿಸಿತು. ಈಚೆಗೆ 4-5 ದಿನದಲ್ಲಿ ನಾನು ನಮ್ಮ ಮನೆಯ ಅವಳಿಗೋಡೆಯ ಬಳಿ ಗಿಡವನ್ನು ನೆಡುತ್ತಿದ್ದಾಗ ಆಕೆ ಗೋಡೆ ಈಚೆ ಕಡೆಗೆ ಬಂದರು. ನಾನು ಗೋಡೆಯ ಬಳಿ ಇದ್ದೇನೆಂದು ಕಾರಣದಿಂದಲೇ ಅವರು ಅಲ್ಲಿಗೆ ಬಂದರೆಂದು ನನಗೆ ತೋಚಿತು. ಇರಬಹುದು ಎಂದು ಸ್ವಲ್ಪ ನಕ್ಕಂತೆ ಮಾಡಿದೆ. ಆಕೆಯ ಮುಖದಲ್ಲಿ ಮುಸಿನಗೆ ಕಂಡಿತು. ಅಷ್ಟರಲ್ಲಿ ನಮ್ಮ ಹೊರಬಾಗಿಲಿನ ಬಳಿ ಯಾರೋ ಬಂದರು. ಅವರನ್ನು ಕಾಣಲು ನಾನು ಇತ್ತ ಬಂದೆ. ಈಚೆಗೆ ನಾನು ಆಕೆಯನ್ನು ಕಂಡಿಲ್ಲ. ಆದರೆ ಅಂದಿನಿಂದ ಆ ನಗೆ ಮರುನಗೆ ನನ್ನ ಮನಸ್ಸಿನಲ್ಲಿ ನಿಂತಿದೆ, ನನ್ನನ್ನು ಕಾಡುತ್ತಿದೆ. ಈಗ ನಾನು ತಮ್ಮ ಕನ್ನಡಿ ಮುಂದೆ ಕುಳಿತಾಗ ಅದರಲ್ಲಿ ಎರಡು ಮೂರ್ತಿಗಳು ಕಂಡವು. ಒಂದು ಮೂರ್ತಿ ನಾನು ಹೇಳುತ್ತಿರುವ ಈ ಹೆಣ್ಣಿನ ಗಂಡನದು, ಇನ್ನೊಂದು ನನ್ನ ಹೆಂಡತಿಯದು. ಈ ಮೂರ್ತಿಗಳು ಎದುರೆದುರಾಗಿ ನಿಂತವು. ಅವನು ನಕ್ಕ, ಇವಳು ನಕ್ಕಳು. ನನ್ನ ಎದೆ ಜಲ್ಲೆಂದು ಹೋಯಿತು. ಚಿತ್ರಮರೆಯಾಯಿತು. ನನ್ನ ತಪ್ಪು ಮತ್ತಷ್ಟು ಮುಂದುವರಿದು ನಾನು ಹಾಗಾಗದಂತೆ ತಮ್ಮ ಅನುಗ್ರಹ ನನ್ನನ್ನು ಕಾಪಾಡಿದೆ. ದೈವ ನನ್ನನ್ನು ರಕ್ಷಿಸೋಕೆ ಅಂತಲೇ ನನ್ನನ್ನು ಬೆಳಿಗ್ಗೆ ಗೆಳೆಯನ ಮನೆಗೆ ಕರೆತಂದದ್ದು. ನಾನು ನಿನ್ನ ಜೊತೆಗೆ ಇಲ್ಲಿಗೆ ಬರುವಂತೆ ಮಾಡಿದ್ದು ಆ ಮೂಲಕ ನನ್ನನ್ನು ರಕ್ಷಿಸಿದೆ ಎಂದು ತೋರುತ್ತದೆ. ಗೆಳೆಯನ ಮಾತನ್ನು ಕೇಳಿ ಕೈ ಮುಗಿದು ತಲೆ ತಗ್ಗಿಸಿ ನಿಂತು ಕುಳಿತು. ಗುರುಗಳು ಹೇಳಿದರು, ದೈವ ನಿಮ್ಮನ್ನು ರಕ್ಷಿಸಿದೆ. ನೀವು ನೀವಾಗಿ ಇದನ್ನು ಹೇಳದಿದ್ದರೆ ನಮಗಿದು ತಿಳಿಯುತ್ತಿರಲಿಲ್ಲ. ನೀವು ನಿಮ್ಮ ದೈವದ ಎದುರಿಗೆ ಒಪ್ಪಿಕೊಂಡು ಯಾವ ತಪ್ಪನ್ನು ಮಾಡದ ಮರ್ಯಾದೆವಂತರಂತೆ ತೋರಿಸಿಕೊಂಡು ಬಾಳಬಹುದಿತ್ತು. ಇಷ್ಟರಿಂದ ನಿಮಗೆ ತೃಪ್ತಿ ಇಲ್ಲ, ಕಶ್ಮಲವೂ ಸ್ವಲ್ಪವೂ ಬೇಡ ಎಂದು ನಿಶ್ಚಯ ಮಾಡಿಕೊಂಡು ನಮ್ಮ ಎದುರಿಗೆ, ನಿಮ್ಮ ಈ ಗೆಳೆಯರ ಎದುರಿಗೆ ಒಪ್ಪಿಗೆಯ ಮಾತನ್ನಾಡಿದಿರಿ. ಇದರಿಂದ ನೀವು ಸಹಜವಾಗಿ ಅಂತ ಸತ್ಯವಂತರು ಎಂದು ಕಾಣುತ್ತದೆ. ಒಮ್ಮೆ ಯಾವುದೋ ಪ್ರಲೋಭನ ನಿಮ್ಮ ಮೇಲೆ ಹಾಯಿತು, ಮನಸ್ಸು ಸ್ವಲ್ಪ ಚಲಿಸಿತು. ಇಷ್ಟು ಬಿಸಿ ತಟ್ಟಿದ್ದು ಸಾಕು ಎಂದು ದೈವ ನಿಮ್ಮನ್ನು ಅದರಿಂದ ಬಿಡಿಸಿ ಕಾಪಾಡಿದೆ. ಸದಾ ಅದರ ರಕ್ಷೆಯನ್ನು ಬೇಡುತ್ತಿರಿ, ಇನ್ನು ನಿಮಗೆ ಅಪಾಯವಿಲ್ಲ. ನಾನು ಗೆಳೆಯ ಗುರುಗಳ ಅಪ್ಪಣೆ ಪಡೆದು ಹೊರಟು ಬಂದೆವು. ಗೆಳೆಯ ಕನ್ನಡಿ ನಿನಗೆ ಏನು ತಿಳಿಸಿತು? ಅದು ದಿಟವಾಗಿ ಗುರುಗಳಿಗೆ ತಿಳಿಯದು ಎನ್ನುತ್ತೀಯಾ ಎಂದು ಕೇಳಿದನು. ದಿಟವಾಗಿ ತಿಳಿಯದು, ಆ ವಿಷಯದಲ್ಲಿ ಸಂದೇಹವಿಲ್ಲ. ಇರುತ್ತಾ, ನೀನು ಏಕೆ ಒಬ್ಬ ಪೆದ್ದನ ಹಾಗೆ ನಿನ್ನ ತಪ್ಪನ್ನು ನೀನು ಹೇಳಿಕೊಂಡೆ? ಗುರುಗಳಿಗೆ ಹೇಳಿದೆ ಮನ್ನಿಸಲಿ ಅಂತ, ನನಗ್ಯಾಕೆ ಹೇಳಿದೆ? 10 ದಿನ ಬಿಟ್ಟು ಗೆಳೆಯ, ಏನೋ ಸ್ನೇಹಿತ, ಚಪಲ ನಿಜವಾಗಿ ಬಿಟ್ಟಿತೋ, ಇನ್ನೂ ಕಾಡ್ತಾ ಇದೆಯೋ ಅಂತ ಕೇಳಲಿ ಅಂತ. ಆ ಹುಡುಗಿ ಮಾತು ಹಾಗಿರಲಿ, ನನ್ನ ಹೆಂಡತಿಗೆ ಎಂತ ಅನ್ಯಾಯ ಆಗುತ್ತಾ ಇತ್ತು, ಅದನ್ನು ನೆನೆದರೇನೆ ನನಗೆ ತಡೆಯಲಾರದು ನಾಚಿಕೆ ಆಗುತ್ತಪ್ಪ ಎಂದ. ಎರಡನೆಯ ಸಂಗತಿ, ಬೊಂಬೆಗಳ ಆಟ. ತಮ್ಮ ಗುರು ನಮಗೆ ತಿಳುವಳಿಕೆ ಕೊಟ್ಟ ಕ್ರಮವನ್ನು ಉದಾಹರಿಸಿ ಕೃಷ್ಣಸ್ವಾಮಿಯವರು ಹೇಳಿದ ಇನ್ನೊಂದು ಸಂಗತಿ ಇದು. ಯುದ್ಧ ನಡೆಯುತ್ತಿದ್ದ ಕಾಲ, ಕೃಷ್ಣಸ್ವಾಮಿಗಳ ಬಳಿ ಒಂದು ದಿನ ಆಳು ಈ ಯುದ್ಧದ ವಿಷಯ ಓದಿ ಓದಿ ಬೇಸರವಾಗುತ್ತಿದೆ. ಈ ಕಡೆಯವರ ರೋಷದ ಮಾತು, ಆ ಕಡೆಯವರ ರೋಷದ ಮಾತು, ಇವರ ಮೂದಲಿಕೆ ಅವರ ಮೂದಲಿಕೆ, ಆ ಯುದ್ಧದಲ್ಲಿ ಇಷ್ಟು ಜನ ಸತ್ತರು, ಈ ಯುದ್ಧದಲ್ಲಿ ಇಷ್ಟು ಜನ ಸತ್ತರು ಅಂತ ಹೆಮ್ಮೆಯಿಂದ ಹೇಳುವ ಇವರ ಮಾತು, ಇದೇನು ಮನುಷ್ಯರ ನಡತೆಯೇ ಎಂದು ಮುತ್ತಾಗಿ ತಾನು ಹೇಳಿದರು. ಗುರುಗಳು ಕೇಳುತ್ತಿದ್ದರೂ ಹೇಳಲಿಲ್ಲ, ಮುಖದ ಮೇಲೆ ವ್ಯಥೆ ಕಾಣುತ್ತಿತ್ತು. ಬೇರೆ ಮಾತನಾಡುತ್ತಾ ಗುರುಗಳು, ಸೃಷ್ಟಿ ಸ್ಥಿತಿ ಲಯ ಭಗವಂತನಿಗೆ ಕ್ರೀಡೆ ಅಂತ ನಮ್ಮ ಹಿರಿಯರ ಕಲ್ಪನೆ, ಇದು ಸಂಪ್ರದಾಯದ ಒಂದು ಗ್ರಹಿಕೆ ಎಂದು ವಿವರಿಸಿದರು. ಇನ್ನಷ್ಟು ಹೊತ್ತು ನಾನು ಅಪೇಕ್ಷಿಸಿದ್ದರಿಂದ ಈಶಾವಾಸ್ಯ ಉಪನಿಷತ್ತಿನ ಕುರಿತು ಕೆಲವು ಮಾತನ್ನು ತಿಳಿಸಿದರು. ವಾಡಿಕೆ ಹೊತ್ತು ಮುಗಿಯಲು ಹೊರಟು ಅಪ್ಪಣೆ ಬೇಡಿದಾಗ ಒಳಗೆ ಹೋಗಿ ಮಾಯಣ್ಣನ ಕನ್ನಡಿಯೊಳಗೆ ಕಾಣುವ ಚಿತ್ರವನ್ನು ನೋಡಿ ಎಂದು ಮಾಯಣ್ಣನನ್ನು ಕರೆದು ಅವನಿಗೆ, ಯಜಮಾನರಿಗೆ ನಿನ್ನ ಕನ್ನಡಿ ತೋರಿಸು ಮಾಯಣ್ಣ ಎಂದರು. ತಾವು ಜಪಮಾಲೆಯನ್ನು ಕೈ ಹಿಡಿದು ತೆಗೆದುಕೊಂಡರು. ನಾನು ಕೋಣೆಯೊಳಗೆ ಹೋಗಿ ಕನ್ನಡಿ ಮುಂದೆ ಕೂತೆ. ಸ್ವಲ್ಪ ಹೊತ್ತು ಅದರಲ್ಲಿ ಏನೂ ಕಾಣಲಿಲ್ಲ. ಆ ಬಳಿಕ ಒಂದು ನೋಟ, ನಾನು ಕುಳಿತುಕೊಂಡಂತೆ ನನ್ನ ಎದುರಿಗೆ 20 ಅಡಿ ಆಳದಲ್ಲಿ ಒಂದು ತೊಟ್ಟಿ ಇರುವಂತೆ ಕಂಡಿತು. ಚೌಕವಾದ ಒಂದು ತೊಟ್ಟಿ, ಸಾಕಷ್ಟು ವಿಸ್ತಾರವಾಗಿದೆ. ಅದರಲ್ಲಿ ಈ ಕಡೆ ತುಂಬಾ ಏನೋ ಸಾಮಾನು ಬಿದ್ದಿದೆ. ಸಾಮಾನು ಜನ ಏನು ಕಾಣುತ್ತಿಲ್ಲ, ಹಾಗೆ ನೋಡುತ್ತಿದ್ದೇನೆ. ಇವುಗಳ ಹಿಂದಕ್ಕೆ ಒಂದು ಕಡೆಯು ಎರಡು ತೆರೆ ಇವೆ. ಎರಡು ತೆರೆ ಹಿಂದೆ ಎರಡು ಜಗಲಿ, ಅವುಗಳ ಮೇಲೆ ಈ ಕಡೆ 10 ಜನ ಆ ಕಡೆ 10 ಜನ ಕುಳಿತಿದ್ದಾರೆ. ಕೆಲವು ಕ್ಷಣ ಕಳೆದವು. ಎರಡು ಪಕ್ಷದ ಈ ಜನ ಕೈಯಲ್ಲಿ ಯಾವುದೋ ಬುರುಡೆಗಳನ್ನು ಹಿಡಿದುಕೊಂಡು ಅವುಕಲು ಆರಂಭಿಸಿದರು. ಎದುರಿನ ಮೇಲೆ ಬಿದ್ದಿದ್ದ ಆ ಸಾಮಾನು ಒಂದೊಂದಾಗಿ ಕದಲತೊಡಗಿದವು. ಹಾಗೆಯೇ ನೋಡುತ್ತಿದ್ದೇನೆ, ಅವು ಮನುಷ್ಯರ ಆಕಾರದ ಗೊಂಬೆಯ ಚೀಲಗಳು. ಈ ಜನ ಬುರುಡೆಗಳನ್ನು ಹಿಸುಕಿದಂತೆ ಆ ಚೀಲಗಳು ಗಾಳಿ ತುಂಬಿಕೊಂಡು ನಿಂತವು. ಒಂದೊಂದು ಮಾನವ ಮೂರ್ತಿ, ಈ ಕಡೆಗೆ ದೊಡ್ಡ ಒಂದು ಸಮುದಾಯ, ಎದುರಿಗೆ ಇನ್ನೊಂದು, ಇಲ್ಲಿ ಇವು ಅಲ್ಲಿ ಅವು, ಒಂದನ್ನೊಂದು ಮಾತನಾಡಿಸುತ್ತಾ ಇತ್ತ ಆತ ನಡೆದಾಡುತ್ತಾ ಸಮುದಾಯದ ಜೀವನ ಚಿತ್ರ ಮಾಡಿದವು. ಸ್ವಲ್ಪ ಹೊತ್ತಿನ ಮೇಲೆ ಈ ಸಮುದಾಯದ ಮೂರ್ತಿ ಕೆಲವು ಆ ಕಡೆಗೆ, ಆ ಕಡೆಯೂ ಈ ಕಡೆಗೆ ಬಂದವು. ಸ್ವಲ್ಪ ಹೊತ್ತಿನಲ್ಲಿ ಈ ಕಡೆಯ 4 ಮೂರ್ತಿ, ಆ ಕಡೆಯ 4 ಮೂರ್ತಿ ಆ ಸಮುದಾಯದ ಮಧ್ಯದಲ್ಲಿ ನಿಂತವು. ಇವು ಏನೋ ಹೇಳುತ್ತಿವೆ, ಅವು ಏನೋ ಹೇಳುತ್ತಿವೆ, ಸದ್ದು ಕೇಳುತ್ತಿದೆ, ಮಾತು ತಿಳಿಯಲಿಲ್ಲ. ಮೆಲ್ಲನೆಯ ಆರಂಭಿಸಿದ ಆ ವ್ಯವಹಾರ ದೊಡ್ಡ ಕೂಗಾಗಿ ಬೆಳೆಯಿತು. ಕೋಪದ ಕೂಗು, ಉತ್ತರದ ಕೋಪ, ಕೋಪದ ಉತ್ತರ. ಈ ಕಡೆ ಇಬ್ಬರು ಆ ಕಡೆಗೆ ನುಗ್ಗಿದರು, ಕಡೆಯವರನ್ನು ಚುಚ್ಚಚ್ಚಿದರು. ಈ ಕಡೆ ಇಬ್ಬರು ಆ ಕಡೆಗೆ ನುಗ್ಗಿದರು, ಇಲ್ಲಿಯ ಬೇರೆ ಜನ ಚಚ್ಚಿದರು. ಇದಿಷ್ಟು ಹಿಂದುಗಡೆಯ ಮೇಡಿನಲ್ಲಿ ಕುಳಿತಿದ್ದ ಎರಡು ಪಕ್ಕದ ಜನ
ಬುರುಡೆಗಳನ್ನು ಅಮುಖಿ ನಡೆಸಿದ ಒಂದು ತೊಗಲು ಬೊಮ್ಮೆ ಆಟ. 10 ಜನ ಎದುರು ಬದುರಾಗಿ ಆರಂಭಿಸಿದ ಕದನ ಒಟ್ಟು ಒಂದು ಪಕ್ಷ ಎದುರು ಪಕ್ಷದ ನಡೆಸುವ ಕದನ ಆರಂಭವಾಯಿತು. ತುಮಲ ಯುದ್ಧ, ಸಂಕುಲ ಯುದ್ಧ. ಒಬ್ಬರೊಬ್ಬರು ಬಡಿದು ಕೆಳಗೆ ಬಿದ್ದರು. ಬಿದ್ದ ಗೊಂಬೆಗಳಿಂದ ಅದನ್ನು ತುಂಬಿಕೊಂಡ ಗಾಳಿ ಉಸ್ ಉಸ್ ಎಂದು ಹೊರಗೆ ಬರುವಂತೆ ಕಾಣಿಸಿತು. ಕದನ ಮುಗಿದ ಮೇಲೆ ನೋಡಿದರೆ ಎರಡು ಸಮುದಾಯದ ಎಲ್ಲಾ ಜನರು ಮೊದಲಿನಂತೆ ಬರೀ ಚೀಲಗಳಾಗಿ ಬಿಟ್ಟಿದ್ದಾರೆ. ಒಮ್ಮೆ ನೋಡಿದ್ದರಿಂದ ಚೀಲಗಳು ಎಂದು ಗುರುತು ಸಿಕ್ಕುತ್ತಿದೆ. ನೋಡದಿದ್ದರೆ ಅವುಗಳ ಸ್ವರೂಪ ಏನೆಂದು ಗೊತ್ತಾಗುತ್ತಿರಲಿಲ್ಲ. ಈ ವೇಳೆಗೆ ಎರಡು ಪಕ್ಷದ ಮೇಲಿನ ಆಟಗಾರರು ಬುರುಡೆಗಳನ್ನು ಸುಮ್ಮನೆ ಹಿಡಿದಿದ್ದಾರೆ. ಅವುಗಳನ್ನು ಅಮುಕುತ್ತಿಲ್ಲ. ಈ ಆಟಗಾರರು ಮತ್ತೆ ಅವುಕಿದರು. ಮತ್ತೆ ಗಂಬೆಗಳಲ್ಲಿ ಗಾಳಿ ತುಂಬಿತು. ಇಂದಿನಂತೆ ಎರಡು ಸಮುದಾಯ, ಜೀವನ, ಸಂಪರ್ಕ, ಕಲಹ, ಕಲಹ ಬೆಳೆದು ಕದನ, ಇಂದಿನಂತೆ ಯುದ್ಧ, ಕೂಗಾಟ, ಒಡೆದಾಟ, ಬಡಿದಾಟ, ಬೀಳಾಟ, ಒಂದು ಗೊಂಬೆ ನಿಲ್ಲದಂತೆ ಎಲ್ಲ ಕೆಳಗೆ ಬಿದ್ದು ಮತ್ತೆ ಅವುಗಳಿಂದ ಉಸಿರು ತೊಲಗಿದ ಸದ್ದು. ಮತ್ತೆ ಮೌನ. 3 ಸಲ ಹೀಗಾಗಿ 4ನೇ ಬಾರಿ ನನ್ನೆದುರಲ್ಲಿ ಕಂಡ ಎರಡು ಗುಂಪಿನಲ್ಲಿ ಒಂದು ಕಡೆ ಪ್ರಮುಖ ಮೂರ್ತಿಗಳಲ್ಲಿ ಚರ್ಚಿಲ್, ರೋಜ್ವೆಲ್ಟ್ ನಿಂತಿದ್ದರು, ಮತ್ತು ಹಿಟ್ಲರ್, ಮಸಲೋನಿ. ಹಿಂದಿನಂತೆ ಕೂಗಾಟ, ಬಡಿದಾಟ, ಸಾಯುವಾಟ. ಎಲ್ಲ ಮೂರ್ತಿಗಳು ಬಿದ್ದವು. ಆ ಕಡೆಗೆ ಒಂದು ಸಣ್ಣ ಗುಂಪು, ಈ ಕಡೆಗೆ ಇನ್ನೊಂದು ಗುಂಪು. ಮೊದಲನೇ ಗುಂಪಿನವರು ಬಂದು ತಲೆ ತಗ್ಗಿಸಿ ಕೈ ಮುಗಿದು ನಿಂತಿತ್ತು. ಚಿತ್ರ ಮಸುಕಾಯಿತು, ಮಂಜು ಕಳೆದಂತೆ ಕಂಡಿತು. ಆಮೇಲೆ ಕನ್ನಡಿ ಮೊದಲಿನಂತೆ ಬರೆಯೇ ಕನ್ನಡಿ. ನಾನು ಹೊರಗೆ ಬಂದೆ. ಗುರುಗಳು ಜಪಮಾಲೆ ಹಿಡಿದೇ ಇದ್ದರು. ಬನ್ನಿ ಎಂದು ಸನ್ನೆ ಮಾಡಿದರು. ಕೆಲವು ಕ್ಷಣ ಬಿಟ್ಟು ಜಪವನ್ನು ನಿಲ್ಲಿಸಿ ಮಾಲೆಯನ್ನು ಕೆಳಗಿಟ್ಟು ಕನ್ನಡಿಯಲ್ಲಿ ಏನು ಕಂಡಿತು ಎಂದರು. ಸ್ವಾಮಿಗಳಿಗೆ ತಿಳಿಯದ್ದು ಏನು ಕಂಡಿದ್ದಿತು? ಆಗಲ್ಲ, ಕಂಡದ್ದು ಏನು ಎನ್ನುವುದು ಅವರ ಸ್ವಭಾವದ ಮೇಲೆ ಹೋಗುತ್ತದೆ. ತಮ್ಮ ಸ್ವಭಾವ ಈ ಕಂಡದ್ದು ಏನು ಎಂದು ನನಗೆ ತಿಳಿಯಬೇಕು. ಏನು ಕಂಡಿತು ಎಂದು ವಿವರಿಸಿದೆ. ಎಂದರೆ ಎರಡು ಕಡೆಯೂ ನಿಂತಿದ್ದು, ನಡೆದದ್ದು, ಕೂಗಿದ್ದು, ರೇಗಿದ್ದು, ಹೊಡೆದದ್ದು, ಬಡಿದದ್ದು, ಒದ್ದದ್ದು, ಸತ್ತಿದ್ದು, ಗಾಳಿ ತುಂಬಿದ ಗೊಂಬೆ ಚೀಲಗಳು. ಹೌದು, ಗೊಂಬೆ ಚೀಲಗಳು ಬಿದ್ದು ಸತ್ತಾಗ ನಮಗೆ ತುಂಬಾ ದುಃಖ ಆಯಿತು. ನಾನು ನಕ್ಕೆ. ಮನುಷ್ಯ ಭಾವ ತಿಳಿದಿರುವ ನಮಗೆ ಮನುಷ್ಯರು ಸತ್ತರೆ ನೋವಾಗುತ್ತದೆ. ಮನುಷ್ಯನಂತೆ ಕಾಣುವ ಗೊಂಬೆಗಳು ಸತ್ತರೆ ನೋವಾಗುವುದಿಲ್ಲ. ಮನುಷ್ಯ ಭಾವ ಇಲ್ಲದ ಇನ್ನೊಂದು ತೆರನ ಜೀವಕ್ಕೆ ಮನುಷ್ಯನ ಸಾವು ಹೀಗೆ ದುಃಖ ತರದೆ ಇರುವುದು ಸಾಧ್ಯ ಅಲ್ಲ. ನಾವು ಇಹದಲ್ಲಿ ಇದ್ದೇವೆ. ನಾವು ಬಲ್ಲದ್ದು ಇಹದ ಭಾವ, ಪರದ ಭಾವ ಇದೇ ಭಾವವು, ಬೇರೆ ಭಾವವು. ಲೋಕವನ್ನು ನಡೆಸುವ ಶಕ್ತಿ ಏನಿಲ್ಲವೆಂದರೂ ನಮ್ಮಲ್ಲಿ ಬಹುಜಾಣ, ಬಹುಶಕ್ತ, ಬಹುಕರುಣಿ ಎನ್ನುವ ಜನರಷ್ಟಾದರೂ ಶಕ್ತಿ ಕರುಣಿ ಇದೆ ಆಗಿರಬೇಕು. ಪ್ರಾಯಶಃ ಅದಕ್ಕಿಂತ 100,000 ಪಾಲು ಶಕ್ತ, ಜಾಣು, ಕರುಣೆ ಆಗಿದ್ದೀತು. ಅದು ಲೋಕವನ್ನು ನಡೆಸುತ್ತದೆ. ಅದು ನಡೆಸುವ ಲೋಕದಲ್ಲಿ ನಾವು ಸೇರಿದ್ದೇವೆ. ಅದು ಎಷ್ಟು ಕಾಲ ನಾವು ಈ ಆಟ ದೀಟ ಎಂದೇ ಇದರಲ್ಲಿ ಬೆರೆಯಬೇಕು. ಆಟದ ಸರಿತಪ್ಪನ್ನು ಕುರಿತು ವಿಚಾರ ಮಾಡುವುದು, ತೀರ್ಪಿಗೆ ಬರುವುದು ಸರಿಯಾಗಲಾರದು. ಮನುಷ್ಯನ ಬುದ್ಧಿಗೆ ಒಂದು ಮಿತಿ ಇದೆ. ಆ ಮಿತಿಯಲ್ಲದ ಬೇರೆ ವಿಚಾರ, ಬೇರೆ ತೀರ್ಪು ಈ ಮಿತಿಯ ಬುದ್ಧಿಗೆ ಸಿಲುಕುವುದಿಲ್ಲ. ಗುರುಗಳ ಮಾತನ್ನು ನಿಲ್ಲಿಸಿದರು. ಒಂದು ಕ್ಷಣ ಬಿಟ್ಟು, ತಾವು ಇದನ್ನು ಒಪ್ಪಬೇಕು ಎಂದು ನಾನು ಹೇಳುತ್ತಿಲ್ಲ. ಒಪ್ಪದಿದ್ದರೆ ತಪ್ಪಲ್ಲ. ಆ ಒಪ್ಪದಿರುವ ಭಾವವು ದೈವ ಪ್ರೇರಣೆ. ಹೀಗೆಂದ ಮೇಲೆ ಕನ್ನಡಿಯಲ್ಲಿ ಕಂಡ ಚಿತ್ರ ಗಮನಕ್ಕೆ ಅರ್ಹವಾದದ್ದು. ನಾನು ಏನು ಹೇಳಲಿಲ್ಲ. ಕೈ ಮುಗಿದೆ. ಅಪ್ಪಣೆ ಆದರೆ ಮಾತ್ರ ಮತ್ತೆ ಕಾಣುತ್ತೇನೆ ಎಂದು ಹೊರಟು ಬಂದೆ. ಮುಂದಿನ ಭಾಗ ಇನ್ನೊಮ್ಮೆ ಕೇಳೋಣ. ಅಲ್ಲಿವರೆಗೆ ಪ್ರೀತಿಯ ನಮಸ್ಕಾರ. ವಾಸವಿ ಸಾಹಿತ್ಯ ಕಲಾ ವೇದಿಕೆ, ಸುಳ್ಯ.